ಇದು ಮೊದಲನೇ ನಾಟಕ ಮಕ್ಕಳ ಜೊತೆ ಹೋಗುದು ಸೊ ಈಗ ಸೆಟಪ್ ಮಾಡ್ತಾ ಇದ್ರೆ ಒಂದ್ ನಿಮಿಷ ಆಗುತ್ತೆ ಇವರು ಸಾಕಷ್ಟು ತಯಾರಿ ಕೊಟ್ಟಿದ್ದಾರೆ ಮಕ್ಕಳಿಗೆ ಸೊ ಈ ನಾಟಕ ದ ಹೆಸರು ಸುಮ್ಮನೆ ಹಾಗೆ ಸುಮ್ಮನೆ ಒಂದು ಚಿಕ್ಕ ನಾಟಕ ಏನ್ ಹೇಳ್ತದೆ ಹೇಳುತ್ತೆ ಅಂತ ನೋಡಿ ನೋಡೋಣ ಸುಮ್ ಸುಮ್ಮನೆ ಏನೇನೋ ನಡೆಯುತ್ತೆ ಸೊ ಅದು ಈ ನಾಟಕದಲ್ಲಿ ಅವರು ತೋರಿಸಿದ್ದಾರೆ जीवन के सहाय आगते कन्नड भाषे मतलब बंद जनता सहाय आगते स्वामी पूजा विधान पूजा सामग्री आम साष्टांग नमस्कार मुख्य कचेरी स्वल्प केस ओदी ना नमस्कार स्वामी नमकू वे व्यापार आगे अंत आशीर्वाद स्वामी पूजा विधान पूजा सामग्री पूजा विधान गोत्तिल्ल
ವಿಧಾನ ಅಂದರೇನು ಸ್ವಲ್ಪ ಪೂಜಾ ವಿಧಾನ ಅಂದರೆ ಪೂಜೆ ಹೇಗೆ ಮಾಡಬೇಕು ಅಂತ ಅರ್ಥ ಧನ್ಯವಾದ ಅಂದರೆ ಪೂಜೆ ಹೇಗೆ ಮಾಡಬೇಕು ಅಂತ ಧನ್ಯವಾದ ಪೂಜಾ ವಿಧಾನ ಅಂದರೆ ಪೂಜೆ ಹೇಗೆ ಮಾಡಬೇಕು ಅಂತ ಅರ್ಥ ಓ ಅಷ್ಟೇನಾ ಧನ್ಯವಾದ ಪೂಜಾ ವಿಧಾನ ಅಂದರೆ ಪೂಜಾ ಹೇಗೆ ಮಾಡಬೇಕು ಅಂತ ಅರ್ಥ ಅಷ್ಟೇ ಇಷ್ಟೇನಾ ನನಗೆ ಗೊತ್ತೇ ಇರಲಿಲ್ಲ ಸ್ವಾಮಿಗಳೇ ನನಗೆ ಪೂಜಾ ವಿಧಾನ ತಿಳಿಸಿ ಮನೆ ಶೌಚ ಇಲ್ಲಿ ಸ್ನಾನ ಮಾಡಿ ದೀಪ ಹಚ್ಚಿ ನೈವೇದ್ಯ ಇಲ್ಲಿ ಧನ್ಯವಾದ ನಿನಗೆ ಪೂಜಾ ಸಾಮಗ್ರಿ ಅಂದರೆ ಏನಾದರೂ ಗೊತ್ತಾ ಗೊತ್ತಿಲ್ಲ ಇಲ್ಲೇ ಇರೋನ ಕೇಳ್ತೇನೆ ಪಕ್ಕದ ವ್ಯಾಪಾರಿನ ಕೇಳ್ಕೊಂಡು ಬರ್ತೇನೆ ನಮಸ್ಕಾರ ನಿಮಗೆ ಪೂಜಾ ಸಾಮಗ್ರಿ ಅಂದರೆ ಏನಾದರೂ ಗೊತ್ತಾ ಇಲ್ಲ ಗೊತ್ತಿಲ್ಲ ನಿನಗೆ ಪೂಜಾ ಸಾಮಗ್ರಿ ಅಂದರೆ ಯಾವ ಭಾಷಾ ಶಬ್ದ ನಾನು ಕೇಳ್ಬೇಕು ನಿಮಗೆ ಪೂಜಾ ಸಾಮಗ್ರಿ ಅಂದರೆ ಏನು ಸ್ವಲ್ಪ ಹೇಳ್ತೀರಾ ಧನ್ಯವಾದ ಪೂಜಾ ಸಾಮಗ್ರಿ ಅಂದರೆ ಪೂಜೆ ಹೇಗೆ ಮಾಡಬೇಕು ಅಂತ ಪೂಜಾ ಸಾಮಗ್ರಿ ಅಂದರೆ ಪೂಜೆಗೆ ಬೇಕಾದ ವಸ್ತುಗಳು ಇಷ್ಟೇ ಆಗಿದ್ದಿಲ್ಲ ಇದು ಪೂಜಾ ಸಾಮಗ್ರಿ ಅಂದರೆ ಪೂಜೆಗೆ ಬೇಕಾದ ವಸ್ತುಗಳು ಇಷ್ಟೇ ಓ ಅಷ್ಟೇನಾ ಗೊತ್ತೇ ಆಗಿಲ್ಲ ಸ್ವಾಮಿಗಳೇ ಪೂಜಾ ಸಾಮಗ್ರಿ ಏನು ಬೇಕು ತಿಳಿಸಿ ಪೂಜೆಗೆ ಬತ್ತಿ ತುಂಬ ಅರ್ಶನ ಕುಂಕುಮ ಮಾಲೆ ಕರ್ಪೂರ ಆಮೇಲೆ ನೈವೇದ್ಯ ಮಾಡಿ ಧನ್ಯವಾದ ಸಾಷ್ಟಾಂಗ ನಮಸ್ಕಾರ ಅಂದರೆ ಸಾಷ್ಟಾಂಗ ನಮಸ್ಕಾರ ನನಗೆ ಗೊತ್ತಿಲ್ಲ ಇಲ್ಲ ಏನು ನಾವು ಕೇಳ್ಕೊತೀರಾ ನಿಮಗೆ ಸಾಷ್ಟಾಂಗ ನಮಸ್ಕಾರ ಅಂದರೆ ಏನಾದರೂ ಗೊತ್ತಾ ಇವತ್ತಿನ ದಿನ ವ್ಯಾಪಾರ ಇಲ್ಲ ನಿಮಗೆ ಪೂಜಾ ಸಾಮಗ್ರಿ ಅಂದರೇನು ಗೊತ್ತಾ ಸಾಷ್ಟಾಂಗ ನಮಸ್ಕಾರ ಅಂದರೇನು ಗೊತ್ತಾ ಅಷ್ಟು ತೊಂದರೆ ಕೊಟ್ಟಿದ್ದಾರೆ ಸಾಷ್ಟಾಂಗ ನಮಸ್ಕಾರ ಏನಿಲ್ಲ ಅದು ಬದನೆಕಾಯಿ ಬದನೆಕಾಯ ನನ್ನ ಹೆಸರು ಭಾರತಿ ಗುಣಸ್ತಿ